आवाज जोर बरली स्वल्प याकंद्रे पुस्तक कार्यक्रम पुस्तक वस्तु इदेल्लवू नम्मल्लि देशभक्तियन्न जागृत माडुवंतह ओंदु पुस्तक मत्तु कार्यक्रम इदु भारत माता की जय भारत माता की जय वंदे वंदे बाबा साहेब अंबेडकर अवरिगे जय जोगेंद्रनाथ मंडल अवरिगे जय भारत माता की जय शुक्रवार नमक्के मेरुगु तंदु नम्मेल्लरन्न उद्देशिसि मुख्य अतिथिगळागि मातनाडलिक्किरुवंतह हलवारु वर्षगळिंद शैक्षणिक रंगदल्लि सेवेयन्न माडि ओंदु संघटनेय शिस्तिन सिपायियागि ताव बयसदे इद्दरु केवल तम्म कार्यक्षमते तम्म बद्धते मत्तु तम्म नियत्तिन कारणक्कागि अवरन्न हुडुकिकोंडु स्थानमान बरुवंतहे तम्म व्यक्तित्वन्न रूपिसिकोंडु नम्मंत निम्मंतह सावरारु युवकरिगे प्रेरणेयागुवंतह रीतियल्लि नम्म मध्ये उपस्थितरिरुवंतह नूतनवागि कर्नाटक विधान परिषत्तिगे नामनिर्देशनगोंडु उत्तर कर्नाटक भागद कर्नाटक भागद शैक्षणिक रंगद समस्येगळन्न एत्ति हिडिदु अदक्केल्ल ध्वनि आगलिक्के विधान परिषत्तिनल्लि नम्म प्रतिनिधियागि निंतिरुवंत नम्म मध्ये कुळितिरुवंतह श्रीयुत साबण्ण तळवार अवरे हागे ಒಂದೊಂದು ವಿಷಯವನ್ನು ಮಾತಾಡಲಿಕ್ಕೆ ಒಂದೊಂದು ವಿಷಯಕ್ಕೆ ಪುಸ್ತಕವನ್ನು ಬರೀಲಿಕ್ಕೆ ಒಂದು ಸಾಹಸ ಬೇಕಾಗುತ್ತೆ ಮತ್ತು ಎದಿಗಾರಿಕೆ ಬೇಕಾಗುತ್ತೆ ಹಾಗೆ ಎದಿಗಾರಿಕೆ ಬೇಕಾಗಿರುವಂತಹ ಸತ್ಯವನ್ನು ನಿಸ್ಸಂಕೋಚವಾಗಿ ನಿರ್ಭಯತೆಯಿಂದ ನಿಸ್ವಾರ್ಥದಿಂದ ಅದನ್ನು ಜನತೆಯ ಮುಂದೆ ಹೇಳುವಂತಹ ಪ್ರಯತ್ನವನ್ನು ಮಾಡಿರುವಂತವರ ಸಂಖ್ಯೆ ಬಹಳ ಕಡಿಮೆ ಯಾರ್ಯಾರು ಆ ರೀತಿಯ ಪ್ರಯತ್ನಗಳನ್ನು ಪ್ರಯೋಗಗಳನ್ನು ಮಾಡಿದರು ಅವರು ಸಮಾಜದಲ್ಲಿ ಒಂದಷ್ಟು ಸಂಕಷ್ಟಗಳಿಗೆ ಒಳಗಾದರೂ ಇನ್ನೊಂದಿಷ್ಟು ಜನ ಬಹಳ ದೊಡ್ಡ ಮಟ್ಟದಲ್ಲಿ ಗೌರವಕ್ಕೆ ಪಾತ್ರರಾದರು ಹಾಗೆ ಒಂದು ವಿಶಿಷ್ಟ ವಿಷಯವನ್ನು ವಿಭಿನ್ನ ವಿಷಯವನ್ನು ಸತ್ಯವನ್ನು ಬಹಳ ಕಷ್ಟಪಟ್ಟು ಇಷ್ಟಪಟ್ಟು ಬಹಳ ಸುದೀರ್ಘ ಕಾಲದ ಅವಧಿಗೆ ಅಧ್ಯಯನ ಮಾಡಿ ಅದರಲ್ಲಿ ಆಸಕ್ತಿಯನ್ನು ಬೆಳೆಸ್ಕೊಂಡು ಇವತ್ತು ನಾವು ನೀವು ಎಲ್ಲ ಇಲ್ಲಿ ಸೇರಲಿಕ್ಕೆ ಈ ಸಂಜೆಯ ಸಂದರ್ಭದಲ್ಲಿ ಸತ್ಯದ ಒಂದು ಚಿಂತನೆಯನ್ನು ಮಾಡಲಿಕ್ಕೆ ನಮ್ಮ ದೇಶಕ್ಕಾಗಿ ತಮ್ಮ ಸರ್ವಸ್ವವನ್ನು ಸಮರ್ಪಣೆ ಮಾಡಿದಂತಹ ಮಹಾತ್ಮರ ಬದುಕಿನ ಸಂದೇಶಗಳನ್ನು ಅವರ ಚಿಂತನೆಗಳನ್ನು ನಾವು ಸ್ಮರಣೆ ಮಾಡಲಿಕ್ಕೆ ಕಾರಣೀಭೂತರಾಗಿರುವಂತಹ ಈ ಪುಸ್ತಕದ ಮುಚ್ಚಿಟ್ಟ ದಲಿತ ಚರಿತ್ರೆ ಆ ಹೆಸರಿನಲ್ಲೇ ಒಂದು ಸತ್ವ ಇದೆ ಆ ಹೆಸರಿನಲ್ಲೇ ಒಂದು ರೋಮಾಂಚನ ಆಗುವಂತಹ ಒಂದು ಶಕ್ತಿ ಇದೆ ಅಂತಹ ಪುಸ್ತಕದ ಕರ್ತೃಗಳು ಆತ್ಮೀಯ ಸ್ನೇಹಿತರು ಅಂಕಣಕಾರರು ಆಗಿರುವಂತಹ ರಾಕೇಶ್ ಶೆಟ್ಟಿಯವರೇ ಈ ಕಾರ್ಯಕ್ರಮದಲ್ಲಿ ಮುಖ್ಯ ವಕ್ತಾರರಾಗಿ ಆನ್ಲೈನ್ ಮುಖಾಂತರ ಪ್ರತ್ಯಕ್ಷವಾಗಿ ಅವರು ನಮ್ಮ ಮಧ್ಯೆ ಇರಬೇಕಾಗಿತ್ತು ಪ್ರತ್ಯಕ್ಷವಾಗಿ ಅನಿವಾರ್ಯ ಕಾರಣಗಳಿಂದಾಗಿ ಅವರು ನಮ್ಮ ಮಧ್ಯೆ ಇಲ್ಲ ಪರೋಕ್ಷವಾಗಿ ಆನ್ಲೈನ್ ಮುಖಾಂತರ ನಮ್ಮನ್ನೆಲ್ಲರನ್ನ ಉದ್ದೇಶಿಸಿ ಈ ಪುಸ್ತಕದ ಸಾರಾಂಶವನ್ನು ಉದ್ದೇಶಿಸಿ ಈ ಪುಸ್ತಕ ನಮಗೆ ಯಾವ ರೀತಿಯ ಪ್ರೇರಣೆಯನ್ನು ಕೊಡಬಲ್ಲದು ಈ ಪುಸ್ತಕವನ್ನು ನಾವು ತೆಗೆದುಕೊಳ್ಬೇಕಾಗಿರುವ ರೀತಿ ಹೇಗೆ ಅದೆಲ್ಲದರ ಕುರಿತು ನಮಗೆ ಮನವರಿಕೆ ಮಾಡಿಕೊಳ್ಳಿಕ್ಕಾಗಿ ಭಾಗವಹಿಸ್ತಾ ಇರುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2.5 ದಶಕಗಳಿಗಿಂತ ಹೆಚ್ಚಿಗೆ ಕಾಲ ತಮ್ಮನ್ನ ತಾವು ತಾಯಿ ಭಾರತೀಯ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ನನ್ನಂತ ನಿಮ್ಮಂತಹ ಲಕ್ಷಾಂತರ ಯುವಕರಿಗೆ ದೇಶಭಕ್ತಿಯ ದೀಕ್ಷೆಯನ್ನು ಕೊಡ್ತಾ ಇರುವಂತಹ ಶ್ರೀಯುತ ರಘುನಂದನ್ ಜಿಯವರೇ ಈ ಕಾರ್ಯಕ್ರಮದಲ್ಲಿ ಅಮಾವಾಸ್ಯೆ ಹಬ್ಬ ಇದೆಲ್ಲ ಇದ್ರೂ ಕೂಡ ಸಮಯವನ್ನು ಹೊಂದಾಣಿಕೆ ಮಾಡಿಕೊಂಡು ಬಿಡುವು ಮಾಡಿಕೊಂಡು ಅಂಬೇಡ್ಕರರ ಚಿಂತನೆಯನ್ನು ನಾವು ಕೇಳಬೇಕು ಅದಕ್ಕೆ ಕಿವಿಯಾಗಬೇಕು ಅಂತ ಹೇಳಿ ದೂರ ದೂರ ಊರುಗಳಿಂದ ನಾವು ಬಂದಿದ್ದೀವಿ ಬಾಗಲಕೋಟೆ ಜಿಲ್ಲೆಯಿಂದ ಬಂದಿದ್ದೀವಿ ಬೆಳಗಾವಿ ಜಿಲ್ಲೆಯಿಂದ ಬಂದಿದ್ದೀವಿ ಧಾರವಾಡ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ಬಂದಿದ್ದೀವಿ ಹಾವೇರಿ ಜಿಲ್ಲೆಯಿಂದ ಬಂದಿದ್ದೀವಿ ಬೇರೆ ಬೇರೆ ಊರುಗಳಿಂದ ಆಗಮಿಸಿರುವಂತಹ ಎಲ್ಲ ದೇಶಭಕ್ತ ಸಹೋದರ ಸಹೋದರಿಯರೇ ತಮ್ಮೆಲ್ಲರಿಗೂ ಅತ್ಯಂತ ಹೃದಯಪೂರ್ವಕವಾಗಿರುವಂತಹ ನಮಸ್ಕಾರಗಳನ್ನು ಅರ್ಪಣೆ ಮಾಡ್ತೀನಿ ನಿರಾಮಯ ಫೌಂಡೇಶನ್ ಕಳೆದ 5-6 ತಿಂಗಳಿನ ಹಿಂದೆ ಇದೇ ವೇದಿಕೆಯಲ್ಲಿ ಇದೇ ಜಾಗದಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿತ್ತು ಆ ಕಾರ್ಯಕ್ರಮವು ಸಹ ಒಂದು ದೇಶಭಕ್ತಿಯ ವಿಷಯ ಅವತ್ತು ಪ್ರಚಲಿತ ವಿದ್ಯಮಾನದ ಆಧಾರದ ಮೇಲೆ ಬರೆದಿರುವಂತಹ ಸತ್ಯದ ಆಧಾರದ ಮೇಲೆ ಬರೆದಿರುವಂತಹ ಒಂದು ಪುಸ್ತಕ ಉಟ್ಟ ಬಟ್ಟೆಯಲ್ಲಿ ಹೊರಟು ಬಂದವರು ಆ ಪುಸ್ತಕದ ಕುರಿತು ಸಂವಾದ ಕಾರ್ಯಕ್ರಮ ಇದೇ ವೇದಿಕೆಯಲ್ಲಿ ಆಯೋಜನೆ ಆಗಿತ್ತು ಅವತ್ತು ಕೂಡ ತಾವೆಲ್ಲರೂ ಬಂದಿದ್ರಿ ಹಾಗೆ ನಿರಾಮಯ ಫೌಂಡೇಶನ್ ಕಳೆದ 1.5 ವರ್ಷಗಳಲ್ಲಿ ತಮ್ಮೆಲ್ಲರ ಮನಸ್ಸನ್ನು ಮುಟ್ಟಿದೆ ತಮ್ಮೆಲ್ಲರಿಗೂ ಚಿರಪರಿಚಿತ ಆಗಿದೆ ಅದಕ್ಕೆ ಕಾರಣ ನಿರಾಮಯ ಫೌಂಡೇಶನ್ನ ಎಲ್ಲ ಸದಸ್ಯರು ಎಲ್ಲರೂ ಸೇರಿಕೊಂಡು ಸಮಾಜದಲ್ಲಿ ಯಾವ ಕೆಲಸದ ಅವಶ್ಯಕತೆ ಅನಿವಾರ್ಯತೆ ಇರುತ್ತೋ ಆ ಕೆಲಸದ ಒಂದು ಪ್ರಯತ್ನದಲ್ಲಿ ಒಂದು ಸಣ್ಣ ಸಣ್ಣ ಹೆಜ್ಜೆಯನ್ನಾದರೂ ಇಡುವಂತಹ ಪ್ರಯತ್ನವನ್ನು ಮಾಡಿದೆ ಆರಂಭದಿಂದಲೂ ಕೂಡ ಪರಿಸರ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡಿ ವಿಶ್ವ ಯೋಗ ದಿನ ನಾವ್ಯಾರೂ ಪ್ರತ್ಯಕ್ಷವಾಗಿ ಒಂದುಗೂಡಿ ಗುಂಪಾಗಿ ಯೋಗ ಮಾಡಲಿಕ್ಕೆ ಸಾಧ್ಯ ಇರಲಿಲ್ಲ ಕೋವಿಡ್ನ ಸಾಂಕ್ರಾಮಿಕ ರೋಗದ ಸಂದರ್ಭದಲ್ಲಿ
ಆ ಕಾರಣಕ್ಕಾಗಿ ನಾವು ವಿಶ್ವ ಯೋಗ ದಿನವನ್ನು ವೃಕ್ಷ ಯೋಗ ದಿನ ಅಂತ ಆಚರಣೆ ಮಾಡಿದ್ವಿ. ಅದಕ್ಕೆ ತಾವು ಬೆನ್ ತಟ್ಟಿದ್ರಿ, ತಾವು ಕೈ ಜೋಡಿಸಿದ್ರಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರಯತ್ನದ ಫಲವಾಗಿ 10,000 ಸಸಿಗಳನ್ನು ಒಂದು ವಾರ ಕಾಲಾವಧಿಯಲ್ಲಿ 80ಕ್ಕಿಂತ ಹೆಚ್ಚು ಜಾಗಗಳಲ್ಲಿ ನಾವೆಲ್ಲ ನೆಡಲಿಕ್ಕೆ ಕಾರಣೀಭೂತರಾದ್ರು ತಾವೆಲ್ಲ. ಹಾಗೆ ಅದಾದ ನಂತರ ಜುಲೈ 26 ಕಾರ್ಗಿಲ್ ವಿಜಯೋತ್ಸವ. ಅವತ್ತು ಕಾರ್ಗಿಲ್ ವಿಜಯೋತ್ಸವವನ್ನು ನಾವು ಸುಮ್ಮನೆ ಭಾಷಣಗಳ ಮುಖಾಂತರ, ಫೇಸ್ಬುಕ್, ವಾಟ್ಸಪ್ ಸ್ಟೇಟಸ್ಗಳ ಮುಖಾಂತರ ಆಚರಣೆ ಮಾಡೋದು ಬೇಡ. ಯಾರು ದೇಶಕ್ಕಾಗಿ ಪ್ರಾಣವನ್ನು ಕೊಟ್ಟರು, 520ಕ್ಕಿಂತ ಹೆಚ್ಚಿಗೆ ಜನ ದೇಶಭಕ್ತ ಸೈನಿಕರು, ಅವರ ತ್ಯಾಗವನ್ನು ಕೇವಲ ಬಾಯಿ ಮಾತಿನಿಂದ ಹೊಗಳಿ ಸುಮ್ಮನಾಗುವುದು ಬೇಡ. ಪ್ರಾಣ ಕೊಟ್ಟವರಿಗೆ ಅಟ್ ಲೀಸ್ಟ್ ಕನಿಷ್ಠ ರಕ್ತವನ್ನಾದರೂ ಕೊಡೋಣ ಅನ್ನುವ ಕಲ್ಪನೆಯನ್ನು ಇಟ್ಕೊಂಡು ನಿರಾಮಯ ಫೌಂಡೇಶನ್ ಉತ್ತರ ಕರ್ನಾಟಕದ 14 ಜಾಗಗಳಲ್ಲಿ 534 ರಕ್ತದ ಯೂನಿಟ್ಗಳ ಸಂಗ್ರಹ ಆಯಿತು. ಅದಕ್ಕೂ ತಮ್ಮ ಪ್ರೋತ್ಸಾಹ, ತಮ್ಮ ತಾವೆಲ್ಲ ಕೈ ಜೋಡಿಸಿದ್ರಿ. ಬಹಳಷ್ಟು ಜನ ಇಲ್ಲಿ ಕೂತ ಹಿತೈಷಿಗಳು ತಾವೆಲ್ಲರೂ ರಕ್ತದಾನವನ್ನು ಮಾಡಿದ್ರಿ. ತಮ್ಮ ಕುಟುಂಬದ ಸದಸ್ಯರು ಕೂಡ ರಕ್ತದಾನ ಮಾಡಿದ್ರು. ಅದಾದ ನಂತರ ಆಗಸ್ಟ್ 1 ರಿಂದ 15 ಯಾರ್ಯಾರು ನಾವು ದೇಶಭಕ್ತರು ಅಥವಾ ಸ್ವತಂತ್ರ ಹೋರಾಟಗಾರರು ಅಂದ ತಕ್ಷಣ ನಮ್ಮ ಕಣ್ಮುಂದೆ ದೇಶದ ಬೇರೆ ಬೇರೆ ಭಾಗಗಳ ದೇಶಭಕ್ತರ ಯೋಧರ ಸೇನಾನಿಗಳ ಹೆಸರುಗಳು ಬರುತ್ತವೆ, ತಪ್ಪಲ್ಲ. ಅವರೆಲ್ಲರ ಸ್ಮರಣೆಯನ್ನು ನಾವು ಮಾಡಲೇಬೇಕು. ಆದರೆ ನಮ್ಮದೇ ಮಣ್ಣಿನಲ್ಲಿ ಹುಟ್ಟಿ, ನಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ಹುಟ್ಟಿ, ಅಜ್ಞಾತ ದೇಶಭಕ್ತರ ಹಾಗೆ, ಅಜ್ಞಾತ ಹುತಾತ್ಮರ ಹಾಗೆ ಇತಿಹಾಸದ ಕಾಲಗರ್ಭದಲ್ಲಿ ಅವ್ರ ಹೆಸರು ಕೂಡ ಹೋಗಿತ್ತು, ಅವ್ರ ಬಗ್ಗೆ ಮಾಹಿತಿಯೂ ಕೂಡ ಇರಲಿಲ್ಲ, ಅವ್ರ ಬಗ್ಗೆ ಸಾಹಿತ್ಯವೂ ಕೂಡ ಇರಲಿಲ್ಲ, ಅಧ್ಯಯನಗಳು ಕಡಿಮೆ ಆಗಿತ್ತು. ಅಂತಹ ಅಜ್ಞಾತ ಹುತಾತ್ಮರನ್ನ ಹುಡುಕಿ ತಜ್ಞರ ಕಡೆಯಿಂದ ಅವರ ಬಗ್ಗೆ ಒಂದು 15 ದಿನಗಳ ಕಾಲ ದಿನಕ್ಕೊಬ್ಬರು ದೇಶಭಕ್ತರ ಹಾಗೆ ಹುತಾತ್ಮರ ಅನ್ನ ಇಟ್ಕೊಂಡು ಸ್ಮರಣೆ ಮಾಡುವಂತಹ ಪ್ರಯತ್ನ, ಅದು ಕನ್ನಡದ ಕಡುಗಲಿಗಳು ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಮಡಿದ, ಕಾದಾಡಿದ, ತ್ಯಾಗ ಮಾಡಿದ ಕರ್ನಾಟಕದ ವೀರ ಯೋಧರ ಬಲಿದಾನವನ್ನ ಸ್ಮರಣೆ ಮಾಡುವಂತಹ ಕಾರ್ಯಕ್ರಮ ಆಯಿತು. ಅದನ್ನು ಕೂಡ ತಾವು ಬಹಳ ಅದ್ಭುತವಾಗಿ ಸ್ಪಂದನೆ ಕೊಟ್ಟು ದೇಶಭಕ್ತಿಯನ್ನು ತುಂಬಿಕೊಂಡು ವೀಕ್ಷಣೆಯನ್ನು ಮಾಡಿದ್ರಿ, ನಮಗೆ ಆಶೀರ್ವಾದವನ್ನು ಮಾಡಿದ್ರಿ. ಅದಾದ ನಂತರ ಸಾವರ್ಕರ್ ಜಯಂತಿಯನ್ನ ಆಚರಣೆ ಮಾಡಲಾಯಿತು. ಬೇರೆ ಬೇರೆ ಹಲವಾರು ಕಾರ್ಯಕ್ರಮಗಳ ಆಯೋಜನೆ ನಿರಾಮಯ ಫೌಂಡೇಶನ್ ಕಡೆಯಿಂದ ಆಯಿತು. ಕಹಾನಿ ಅಂತ ನಮ್ದು ಇನ್ನೊಂದು ಸೋದರ ಸಂಘಟನೆ ಇದೆ, ಅವರು ಒಂದು ವಿಶಿಷ್ಟ ಗಿರಿಧರ್ ಮತ್ತು ದೀಪಕ್ ಅನ್ನುವಂತಹ ಇಬ್ಬರು ಹುಟ್ಟು ಹಾಕಿರು, ಇಬ್ಬರು ಎಂಜಿನಿಯರ್ಗಳವರು, ಅವರು ಹುಟ್ಟು ಹಾಕಿರುವಂತಹ ಒಂದು ಸಂಸ್ಥೆ. ಅವರು ಒಂದು ಲಾಕ್ಡೌನ್ ಸಂದರ್ಭದಲ್ಲಿ ಒಂದು ಆಹ್ವಾನ ಕೊಟ್ಟರು. ಲಾಕ್ಡೌನ್ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಟೈಮ್ ಪಾಸ್ ಮಾಡಲಿಕ್ಕೆ ನಾವು ಬೇರೆ ಬೇರೆ ರೀತಿಯ ಅಧ್ಯಯನಗಳನ್ನು ಮಾಡಿದ್ವಿ, ಏನೇನೋ ಕೆಲಸಗಳನ್ನು ಮಾಡಿದ್ವಿ, ಒಂದಷ್ಟು ಬರೆದ್ವಿ, ಒಂದಷ್ಟು ಭಾಷಣ ಮಾಡಿದ್ವಿ, ಏನೇನೋ ಮಾಡಿದ್ವಿ ಪ್ರಯತ್ನಗಳನ್ನು. ಆ ಪ್ರಯತ್ನಗಳಿಗೆ ಧ್ವನಿ ಆಗಬೇಕು, ಆ ಪ್ರಯತ್ನಗಳಿಗೆ ನಾವು ವೇದಿಕೆ ಆಗಬೇಕು ಅಂತ ಹೇಳಿ ಯಾರ್ಯಾರು ನವ ಯುವ ಬರಹಗಾರರು, ಉದಯೋನ್ಮುಖ ಬರಹಗಾರರಿದ್ದಾರೆ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ, ಅವರಿಗೆ ಕಥೆಯೊಂದು ಬರೆಯುವೆ ಅನ್ನುವಂತಹ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿ ಉತ್ಕೃಷ್ಟವಾಗಿರುವಂತಹ ಪ್ರೇರಣಾದಾಯಿ ಆಗಿರುವಂತಹ 30ಕ್ಕೂ ಹೆಚ್ಚು ಕಥೆಗಳ ಸಂಗ್ರಹ ರೂಪದಲ್ಲಿ ಒಂದು ಪುಸ್ತಕ ಹೊರತರುವ ಪ್ರಯತ್ನ. ಅದಕ್ಕೆ ತಾವೆಲ್ಲ 200ಕ್ಕಿಂತ ಹೆಚ್ಚು ಕಥೆಗಳನ್ನು ಕಳಿಸಿದರೆ ಅದರಲ್ಲಿ 35 ಕಥೆಗಳ ಅಂತಿಮ ಪಟ್ಟಿ ತಯಾರಾಗಿದೆ. ಕೆಲವೇ ದಿನಗಳಲ್ಲಿ ಆ ಪುಸ್ತಕ ತಮ್ಮ ಕೈ ಸೇರಲಿದೆ, ತಮ್ಮೆಲ್ಲರಿಗೂ ಪ್ರೇರಣೆಯನ್ನು ನೀಡಲಿದೆ ಅಂತ ನಾನು ಭಾವಿಸ್ತೇನೆ. ಹಾಗೆ ನಿರಾಮಯ ಫೌಂಡೇಶನ್ ಕೆಲಸ ಮಾಡಲಿಕ್ಕೆ ಅವಕಾಶ ಇರುವಂತಹ ಯಾವುದೇ ಒಂದು ಅಪರ್ಚುನಿಟಿಯನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡಲ್ಲ. ನಮ್ಮದು ಸಣ್ಣ ಪುಟ್ಟ ಸಂಘಟನೆ ಆದರೂ ನಮ್ಮ ಪುಟ್ಟ ಸಂಘಟನೆಯ ಮುಖಾಂತರ ಸಣ್ಣ ಸಣ್ಣ ಪ್ರಯತ್ನಗಳನ್ನು ನಾವು ಮಾಡ್ತಾ ಇರ್ತೀವಿ. ಆ ಪ್ರಯತ್ನದ ಭಾಗವಾಗಿ ಕೋವಿಡ್ನ ಸಂದರ್ಭದಲ್ಲಿ 80,000 ಜನರಿಗೆ ಆಗುವಷ್ಟು, 15-20,000 ಕುಟುಂಬಗಳಿಗೆ ಸಾಕಾಗುವಷ್ಟು ಕೋವಿಡ್ನ ನಿಯಂತ್ರಣ ಮಾಡಬಲ್ಲಂತಹ ಪ್ರತಿರೋಧ ಶಕ್ತಿಯನ್ನ ನಮಗೆ ಕೊಡಬಲ್ಲಂತಹ ಅರ್ಸೆನಿಕ್ ಆಲ್ಬಮ್ ಅನ್ನುವಂತಹ ಹೋಮಿಯೋಪತಿಕ್ ಔಷಧಿಯನ್ನ 80,000 ಜನಗಳಿಗೆ ತಲುಪಿಸುವಂತಹ ಪ್ರಯತ್ನ ನಿಮ್ಮ ಆಶೀರ್ವಾದದಿಂದ ನಿರಾಮಯ ಫೌಂಡೇಶನ್ ಮಾಡಿದೆ. ಈಗ ಇವತ್ತು ನಮ್ಮ ಕಣ್ಮುಂದೆ ಒಂದು ಕಾರ್ಯಕ್ರಮ ಸಾಕ್ಷಿ ಆಗ್ತಾ ಇದೆ. ಈ ಕಾರ್ಯಕ್ರಮ ಬಹಳ ವಿಶಿಷ್ಟವಾದಂತಹ ಕಾರ್ಯಕ್ರಮ. ಸಮಾಜದ ಬೇರೆ ಬೇರೆ ವರ್ಗದ ಜನ ನಾವೆಲ್ಲ ಸೇರಿದ್ದೀವಿ, ಬೇರೆ ಬೇರೆ ಪದವಿಯನ್ನ ಪಡೆದವರು, ರೈತರು, ಬೇರೆ ಬೇರೆ ಸ್ತರದ ಜನಗಳು ನಾವೆಲ್ಲ ಸೇರಿದ್ದೀವಿ. ಅದು ಸೇರಲಿಕ್ಕೆ ಒಂದು ಕಾರಣ ಪುಸ್ತಕ, ಆದರೆ ಇನ್ನೊಂದು ಕಾರಣ ಬಾಬಾ ಸಾಹೇಬರ ಬಗ್ಗೆ ನಮ್ಮ ಎದೆಯೊಳಗಿರುವಂತಹ ಶ್ರದ್ಧೆ, ಭಕ್ತಿ ಮತ್ತು ಪ್ರೀತಿ. ಅದೇ ರೀತಿ ಈ ಪುಸ್ತಕದ ಮುಖಾಂತರ ನಾವು ತಿಳ್ಕೊಳ್ಳಲಿದ್ದೀವಿ ಜೋಗೇಂದ್ರನಾಥ್ ಮಂಡಲ್ ಅನ್ನುವಂತಹ ಒಬ್ಬ ದೊಡ್ಡ ದಲಿತ ನಾಯಕ. ದೇಶಕ್ಕಾಗಿ ಮೊದಲಿಗೆ ಒಂದಷ್ಟು ಎಡವಟ್ಟುಗಳನ್ನು ಮಾಡಿಕೊಂಡ್ರು, ಕೊನೆಗೆ ಜ್ಞಾನೋದಯ ಆಗಿ ಕೊನೆ ಉಸಿರಿರುವ ತನಕ ತಾಯಿ ಭಾರತಿಗಾಗಿ ಬದುಕಿದಂತಹ ಪುಣ್ಯಾತ್ಮ. ಸತ್ಯವನ್ನೇ ಮುಖಕ್ಕೆ ಹೊಡೆಯುವ ಹಾಗೆ ಬರೆದಿಟ್ಟು ದೇಹ ತ್ಯಾಗವನ್ನು ಮಾಡಿರುವಂತಹ ಪುಣ್ಯಾತ್ಮ. ಹಾಗೆ ಬಾಬಾ ಸಾಹೇಬರ ಬದುಕನ್ನು ನಾವು ಕೇವಲ ಒಂದು ದೃಷ್ಟಿಯಲ್ಲಿ ನೋಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಆದರೆ ರಾಕೇಶ್ ಶೆಟ್ಟರ್ಗೆ ಎಷ್ಟು ಧನ್ಯವಾದ, ಕೃತಜ್ಞತೆ ಹೇಳಿದ್ರು ಕಡಿಮೆನೆ. ಬಾಬಾ ಸಾಹೇಬರ ನೈಜವಾಗಿರುವಂತಹ ಮುಖ, ಬಾಬಾ ಸಾಹೇಬರ ನೈಜವಾಗಿರುವಂತಹ ಚಿಂತನೆ, ಬಾಬಾ ಸಾಹೇಬರ ಬದುಕು ನಮಗೆ ಕೊಡುವಂತಹ ಸಂದೇಶಗಳನ್ನ ಯಾವುದೋ ಕಲ್ಪನೆ ಮಾಡಿಕೊಂಡು ಕಾಲ್ಪನಿಕವಾಗಿ ಬರೆಯುವಂತಹ ಪ್ರಯತ್ನ ಅಲ್ಲ.
ಅಕ್ಷರಶಃ ಅಧ್ಯಯನ ಮಾಡಿ ಕಷ್ಟಪಟ್ಟು ಅದನ್ನು ಹುಡುಕಿ ತೆಗೆದು ಬಹಳಷ್ಟು ಸೋರ್ಸ್ಗಳಿಗೆ ಹೋಗಿ ಸುದೀರ್ಘ ಕಾಲದವರೆಗೆ ಅಧ್ಯಯನ ಮಾಡಿ ಅವುಗಳನ್ನು ದಾಖಲು ಮಾಡುವಂತಹ ಪ್ರಯತ್ನವನ್ನು ರಾಕೇಶ್ ಶೆಟ್ಟಿಯವರು ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪದವಾಗಿ ನಾನು ಹೃದಯಪೂರ್ವಕವಾಗಿರುವಂತಹ ಅಭಿನಂದನೆಗಳನ್ನು ಕೃತಜ್ಞತೆಗಳನ್ನು ಅರ್ಪಣೆ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಹಿಂದಿನ ಪೀಳಿಗೆ ಜನ ಸ್ವಲ್ಪ ಆದರೂ ಅವ್ರ ಬಗ್ಗೆ ಅಧ್ಯಯನ ಮಾಡಿದ್ರು, ಓದ್ತಾ ಇದ್ರು, ಕೇಳ್ತಾ ಇದ್ರು. ಅದು ನಮ್ಮ ಪೀಳಿಗೆ ಜನ ಯಾರೋ ಬಾಡಿಗೆ ಇತಿಹಾಸಕಾರರು ಅಥವಾ ಯಾವುದೋ ಪ್ರಶಸ್ತಿಗೋಸ್ಕರ ಇತಿಹಾಸದಲ್ಲಿ ದಾಖಲು ಮಾಡಬೇಕು, ಪ್ರಶಸ್ತಿಗೋಸ್ಕರ ಒಂದು ಪುಸ್ತಕ ಬರೀಬೇಕು, ಯಾವುದೋ ಒಂದು ರಾಜಕೀಯ ಪಕ್ಷದ ಮುಖಂಡರನ್ನ ತುಷ್ಟೀಕರಣ ಮಾಡಬೇಕು, ಓಲೈಕೆ ಮಾಡಬೇಕು, ಯಾವುದೋ ಒಂದು ವರ್ಗದ ಮತದಾರರನ್ನ ಸೆಳಿಬೇಕು ಅನ್ನುವ ಕಾರಣಕ್ಕಾಗಿ ಪುಸ್ತಕ ಬರೆಯುವಂತಹ ಕಾಲಘಟ್ಟವನ್ನು ನಾವು ನೋಡಿದ್ದೀವಿ. ಅಂತಹ ಸಂದರ್ಭದಲ್ಲಿ ಸತ್ಯದ ಆಧಾರದ ಮೇಲೆ ಒಂದು ಪುಸ್ತಕ ಬರೆಯುವಂತಹ ಧೈರ್ಯವನ್ನ, ಸಾಹಸವನ್ನ, ಎದಿಗಾರಿಕೆಯನ್ನ ರಾಕೇಶ್ ಶೆಟ್ಟಿಯವರು ಒಂದು ಪ್ರದರ್ಶನ ಮಾಡಿದ್ದಾರೆ. ಆ ಪ್ರದರ್ಶನಕ್ಕೆ ನಾವು ಕೂಡ ಉತ್ತರ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿ, ಹಲವಾರು ಹೋರಾಟಗಳಿಗೆ ತ್ಯಾಗಗಳಿಗೆ ಸಾಕ್ಷಿಯಾಗಿರುವಂತಹ ಗಂಡು ಮೆಟ್ಟಿನ ನಾಡು ಇದು. ಧ್ವಜವನ್ನ ಹಾರಿಸ್ಲಿಕ್ಕಾಗಿ ತಮ್ಮ ಪ್ರಾಣವನ್ನೇ ಕೊಡ್ಲಿಕ್ಕೂ ಹಿಂಜರಿಯದೆ ಇರುವಂತಹ ಜನ ಹುಟ್ಟಿದಂತಹ ನಾಡು ಇದು. ಈ ನಾಡಿನಲ್ಲಿ ಆ ಸತ್ಯದ ಆಧಾರದ ಮೇಲೆ ಬರೆದಿರುವಂತಹ ಪುಸ್ತಕಕ್ಕೆ ವ್ಯಾಪಕವಾದಂತಹ ಪ್ರಚಾರ ಸಿಗ್ಬೇಕು. ಆ ಪ್ರಚಾರ ಯಾಕೆ ಸಿಗ್ಬೇಕು ಅಂತ ಹೇಳಿದ್ರೆ ರಾಕೇಶ್ ಶೆಟ್ಟರ್ಗೆ ಏನೋ ಲಾಭ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಅಲ್ಲ. ಆ ಪುಸ್ತಕಕ್ಕೆ ಹೆಚ್ಚು ಪ್ರಚಾರ ಸಿಕ್ಕಷ್ಟು ಇವತ್ತು ನಾವು ಅನುಭವಿಸ್ತಾ ಇರುವಂತಹ ಹಲವಾರು ಸಮಸ್ಯೆಗಳಿಗೆ ಕಾರಣ ಏನು ಅನ್ನುವಂಥದ್ದು ಗೊತ್ತಾಗುತ್ತೆ. ಇತ್ತೀಚೆಗೆ ಟಿವಿ ಮಾಧ್ಯಮಗಳಲ್ಲಿ ನಾವು ನೋಡಿದೀವಿ, ಡಿಜೆ ಹಳ್ಳಿ, ಕೆಜಿ ಹಳ್ಳಿ ಘಟನೆಗಳನ್ನ ನಾವು ನೋಡಿದೀವಿ. ಅದಕ್ಕೆ ಕಾರಣ ಏನು? ಹಾಗೆ ನಿನ್ನೆ ಒಂದು ಅಡ್ವರ್ಟೈಸ್ಮೆಂಟ್ ಕುರಿತಾಗಿ ಚರ್ಚೆಗಳಾಯ್ತು. ಮಾನ್ಯ ಚಕ್ರವರ್ತಿ ಸೂಲಿಬೇಲೆಯವರು ಬಹಳ ಅದ್ಭುತವಾಗಿ ಅದರ ಕುರಿತು ವಿಚಾರವನ್ನ ಮಂಡನೆ ಮಾಡಿದ್ರು. ಅದಕ್ಕೆ ಕಾರಣ ಏನು? ಆ ತನಿಷ್ಕ್ ಅನ್ನುವಂತಹ ಒಂದು ಅಡ್ವರ್ಟೈಸ್ಮೆಂಟ್ ಸಂಬಂಧಿಸಿದಂತೆ ಒಂದು ಚರ್ಚೆಗಳಾದ್ರು, ಡಿಬೇಟ್ಗಳಾದ್ರು, ಬಹಳ ಹೀಟೆಡ್ ಡಿಬೇಟ್ಗಳಾದ್ರು. ಅದಕ್ಕೆ ಕಾರಣ ಏನು? ಹೀಗೆ ಹಲವಾರು ಸಮಸ್ಯೆಗಳಿಗೆ ಕಾರಣವಾಗಿ ನಿಂತಿರುವಂತಹ ಜ್ವಲಂತ ಸಮಸ್ಯೆಯ ಕುರಿತಾಗಿ ಜೋಗೇಂದ್ರನಾಥ್ ಮಂಡಲ್ ಹಾಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದೂರದೃಷ್ಟಿಯನ್ನ ಇಟ್ಕೊಂಡು ಒಬ್ಬ ದೃಷ್ಟಾರನ ಹಾಗೆ ಹಲವು ದಶಕಗಳ ಹಿಂದೆ 50-60-70 ವರ್ಷಗಳ ಹಿಂದೆಯೇ ಅವರು ಇದನ್ನ ಬರ್ಬಿಟ್ಟು ಹೋಗಿದ್ರು ಮತ್ತೆ ಹೇಳಿ ಹೋಗಿದ್ರು. ಆದ್ರೆ ನಮ್ ದುರ್ದೈವಶ ನಮ್ಮೆಲ್ಲರ ದುರಾದೃಷ್ಟ ಅದು ಯಾವುದು ಬೆಳಕಿಗೆ ಬಂದಿರಲಿಲ್ಲ. ಆ ಬೆಳಕಿಗೆ ತರುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ರಾಕೇಶ್ ಶೆಟ್ಟಿ ಅವರು ಮಾಡಿದ್ದಾರೆ. ಅಂತಹ ಒಂದು ಕಾರ್ಯಕ್ರಮದ ಆಯೋಜನೆ, ಆ ಸಂವಾದ ಕಾರ್ಯಕ್ರಮವನ್ನು ಹೋಸ್ಟ್ ಮಾಡುವಂತಹ ಸೌಭಾಗ್ಯ ನಿರಾಮಯ ಫೌಂಡೇಶನ್ಗೆ ನಮ್ಮ ಹಿರಿಯರ ಮಾರ್ಗದರ್ಶನದಂತೆ ಸಿಕ್ಕಿದೆ. ಈ ಅವಕಾಶಕ್ಕಾಗಿ, ಈ ಸೌಭಾಗ್ಯಕ್ಕಾಗಿ ನಾನು ನಮ್ಮ ಹಿರಿಯರಿಗೆ ಹಾಗೂ ಪುಸ್ತಕದ ಲೇಖಕರಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡಿ ಇಲ್ಲಿ ಬಂದಿರುವಂತಹ ನಾವು ಪುಸ್ತಕಗಳನ್ನ ಖರೀದಿ ಮಾಡಿ ಪುಸ್ತಕವನ್ನು ನಾವು ಓದಿ ಮತ್ತೊಬ್ಬರಿಗೆ ಓದಿಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬಾಬಾ ಸಾಹೇಬರ ಮತ್ತು ಜೋಗೇಂದ್ರನಾಥ್ ಮಂಡಲ್ ಅವರ ಹೆಸರುಗಳನ್ನು ನಾವು ಬಹುತೇಕ ಬಹಳಷ್ಟು ಜನ ಕೇಳೇ ಇರಲಿಲ್ಲ. ಸಿಎಎ ಮತ್ತು NRC ಬಗ್ಗೆ ಚರ್ಚೆ ಆರಂಭ ಆದಾಗ ನಾವು ಜೋಗೇಂದ್ರನಾಥ್ ಮಂಡಲ್ ಅವರ ಹೆಸರನ್ನ ಪ್ರಚಲಿತಕ್ಕೆ ಬರುವುದನ್ನು ನೋಡಿದ್ದೀವಿ, ಕೇಳಿದ್ದೀವಿ. ನಾವು ಕೂಡ ಹಲವಾರು ಕಡೆ ಮಾತನಾಡಿದ್ದೀವಿ. ಜೋಗೇಂದ್ರನಾಥ್ ಮಂಡಲ್ ಅನ್ನುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯನ್ನ, ಒಬ್ಬ ರಾಜನೀತಿಜ್ಞನನ್ನ ಮತ್ತೊಮ್ಮೆ ನಮ್ಮ ಜನರೇಷನ್ಗೆ, ನಮ್ಮ ಪೀಳಿಗೆಗೆ ಅವರು ಅಂತವರೊಬ್ಬರು ಆಗಿ ಹೋಗಿದ್ರು ಅನ್ನುವ ನೆನಪನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಅವರ ಆತ್ಮ ಎಲ್ಲೋ ಒಂದ್ ಕಡೆ ಇದ್ಕೊಂಡು ಒಂದು ಸಂತೃಪ್ತಿಯನ್ನ ಪಡುವ ರೀತಿಯಲ್ಲಿ ಆ ಪುಸ್ತಕವನ್ನು ಹೊರತಂದಿರುವಂತಹ ರಾಕೇಶ್ ಶೆಟ್ಟಿಯವರ ಪ್ರಯತ್ನಕ್ಕೆ ಬೆನ್ನೆಲುಬಾಗಿ ನಿಲ್ಲುವಂಥದ್ದು ನಮ್ಮ ಧರ್ಮ, ನಮ್ಮ ಕರ್ತವ್ಯ. ಆ ಪ್ರಯತ್ನ ನಿರಾಮಯ ಫೌಂಡೇಶನ್ ಮಾಡಿದೆ. ಅದಕ್ಕೆ ಆಶೀರ್ವಾದದ ರೂಪದಲ್ಲಿ ಬೇರೆ ಬೇರೆ ಊರುಗಳಿಂದ ತಾವೆಲ್ಲ ಬಂದು ಉಪಸ್ಥಿತಿ ಇದ್ದೀರಿ. ನಾವು ಎಲ್ಲರೂ ಸೇರಿ ಒಂದೂವರೆ ಗಂಟೆಗಳ ಕಾಲ ನಡೆಯುವಂತಹ ಈ ಕಾರ್ಯಕ್ರಮಕ್ಕೆ ಕಿವಿಯಾಗೋಣ. ಅವರ ಬಾಬಾ ಸಾಹೇಬರ ಸಂದೇಶಗಳಿಗೆ, ಚಿಂತನೆಗಳಿಗೆ ನಾವು ಲಕ್ಷ್ಯ ಕೊಟ್ಟು ಕೇಳಿ ಅವುಗಳನ್ನ ಹೆಚ್ಚು ಪ್ರಚಾರ ಮಾಡಿ ಅವುಗಳನ್ನ ಸಾಮಾಜಿಕ ಪಿಡುಗುಗಳಿಗೆ, ಇವತ್ತಿನ ಸಮಸ್ಯೆಗಳಿಗೆ ಹೇಗೆ ಅವು ಉತ್ತರವಾಗಿ ನಿಲ್ಲಬಲ್ಲವು ಅನ್ನುವಂತಹ ಚಿಂತನೆಯನ್ನ, ಮಂಥನವನ್ನ ಮಾಡಲಿಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾದ್ರೆ ಅದು ನಿರಾಮಯ ಫೌಂಡೇಶನ್ ನ ಸೌಭಾಗ್ಯ ಅಂತ ಭಾವಿಸಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ.